ಎಲ್ರಿಗೂ ನಮಸ್ಕಾರ. ಗೆಳತಿ ಯೂಟ್ಯೂಬ್ ಚಾನೆಲ್ಗೆ ಮತ್ತೊಮ್ಮೆ ಸ್ವಾಗತ. ಬನ್ನಿ ಸ್ನೇಹಿತರೆ, ಇವತ್ತು ಗೌರಿ ಗಣೇಶ ಹಬ್ಬದ ಸಂಪೂರ್ಣ ಮಾಹಿತಿಯನ್ನ ಮತ್ತೆ ಪೂಜಾ ವಿಧಾನವನ್ನ ತಿಳಿಸ್ಕೊಡ್ತಾ ಇದ್ದೀನಿ. ಎರಡೂ ದಿನದ ಪೂಜೆ, ಶುಕ್ರವಾರದ ಗೌರಿ ಪೂಜೆ ಮತ್ತು ಶನಿವಾರದ ಗಣಪತಿ ಪೂಜೆ, ಯಾವ ಸಮಯದಲ್ಲಿ ಮಾಡಬೇಕು ಮತ್ತೆ ಯಾವ ರೀತಿ ವಿಸರ್ಜನೆಯನ್ನ ಮಾಡಬೇಕು, ಯಾವ ಸಮಯದಲ್ಲಿ ವಿಸರ್ಜನೆ ಮಾಡಬೇಕು, ಇದನ್ನ ಸಂಪೂರ್ಣವಾಗಿ ಮಂತ್ರ ಸಹಿತ ಪೂಜೆ ಮಾಡುವಂತ ವಿಧಾನವನ್ನ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿ. ಭಾದ್ರಪದ ಮಾಸ ಶುಕ್ಲ ಪಕ್ಷದ ಚತುರ್ಥಿ ದಿನ ಗಣೇಶ ಹಬ್ಬ. ಚತುರ್ಥಿ ತಿಥಿ ಯಾವಾಗ ಪ್ರಾರಂಭ ಆಗುತ್ತೆ ಅಂದರೆ 6ನೇ ತಾರೀಕು ಸೆಪ್ಟೆಂಬರ್ ಮಧ್ಯಾಹ್ನ 3 ಗಂಟೆಗೆ ಪ್ರಾರಂಭ ಆಗುತ್ತೆ. 7ನೇ ತಾರೀಕು ಶನಿವಾರ ಸಂಜೆ 5:30 ಕೊನೆಗೊಳ್ಳುತ್ತೆ. ಹಾಗಾಗಿ ಹಿಂದಿನ ದಿನ ಗುರುವಾರ ಸಂಜೆ ಕೂಡ ಗಣಪತಿಯನ್ನು ತಂದಿಟ್ಕೋಬಹುದು, ಅಥವಾ ಶನಿವಾರ ಬೆಳಗ್ಗೆ ಕೂಡ ಗಣಪತಿಯನ್ನು ತಂದು ಪ್ರತಿಷ್ಠಾಪನೆ ಮಾಡಬಹುದು. ಇನ್ನು ಗೌರಿ ಗಣೇಶ ಎರಡನ್ನೂ ಕೂಡ ಪ್ರತಿಷ್ಠಾಪನೆ ಮಾಡುವಂಥವರು ಶುಕ್ರವಾರ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಗೌರಿ ಗಣಪತಿಯನ್ನ ತಗೊಂಡು ಬಂದು ಆ ದಿನ ಬೆಳಗ್ಗೆ 5:30 8 ಗಂಟೆವರೆಗೂ ಗೌರಿಯನ್ನ ಪ್ರತಿಷ್ಠಾಪನೆ ಮಾಡಿ ಗೌರಿ ಪೂಜೆಯನ್ನ ಮಾಡ್ಕೋಬೇಕು. ಈಗಾಗಲೇ ಗೌರಿ ಪೂಜೆಯನ್ನ ಹೇಗೆ ಮಾಡಬೇಕು ಅನ್ನೋ ಸರಳವಾದ ವಿಧಾನನ ಹಿಂದಿನ ವಿಡಿಯೋದಲ್ಲಿ ತಿಳಿಸಿದ್ದೀನಿ. ಪದ್ಧತಿ ಇರುವಂಥವರು ನಿಮ್ಮ ನಿಮ್ಮ ಪದ್ಧತಿ ಪ್ರಕಾರ ಗೌರಿ ಪೂಜೆಯನ್ನು ಮಾಡ್ಕೋಬಹುದು. ಆದರೆ ಪೂಜೆಯ ಶುಭ ಸಮಯ ಬೆಳಗ್ಗೆ 5:30 to 8 ಒಳಗಡೆ ಗೌರಿ ಪೂಜೆಯನ್ನು ಮಾಡ್ಕೊಳ್ಳಿ. ಅದು ಪ್ರಶಸ್ತವಾದ ಸಮಯ ಅಂತಲೇ ಹೇಳ್ಬೋದು. ಗಣಪತಿಯನ್ನು ಕೂರಿಸೋದಕ್ಕೆ ಜಾಗ ಮಾಡಿ ಬಿಟ್ಬಿಡ್ಬೇಕು. ಮುಂಭಾಗದಲ್ಲಿ ಗೌರಿಯನ್ನು ಪ್ರತಿಷ್ಠಾಪನೆ ಮಾಡ್ಕೋಬೇಕು. ಯಾಕಂದರೆ ಮಾರನೇ ದಿನ ಗಣೇಶನನ್ನು ಇಡುವಂಥ ಸಮಯದಲ್ಲಿ ಯಾವುದೇ ರೀತಿ ಗೌರಮ್ಮನನ್ನು ಕದಲಿಸೋದಕ್ಕೆ ಹೋಗಬಾರ್ದು. ಆ ಕಾರಣದಿಂದ ಹೇಳ್ತಾ ಇದ್ದೀನಿ, ಗೌರಿ ಗಣೇಶನನ್ನು ಇಟ್ಟ ಮೇಲೆ ಎರಡನ್ನೂ ಒಂದೇ ಸಲನೇ ವಿಸರ್ಜನೆ ಮಾಡ್ಕೋಬೇಕು. ಕೆಲವರು ಪ್ರಶ್ನೆ ಕೇಳಿದ್ರೆ ಗೌರಮ್ಮನ ಅದೇ ದಿನ ವಿಸರ್ಜನೆ ಮಾಡಬಹುದು ಅಂತ, ಖಂಡಿತವಾಗ್ಲೂ ಇಲ್ಲ. ಮಾರನೇ ದಿನ ಗಣಪತಿಯನ್ನು ಕೂಡ ಇಟ್ಟು ಪೂಜೆ ಮಾಡಿ ಆ ನಂತರ ಎರಡನ್ನು ಒಟ್ಟಿಗೆ ವಿಸರ್ಜನೆಯನ್ನು ಮಾಡಬೇಕು. ಗಣಪತಿಯನ್ನ ಎಷ್ಟು ದಿನ ಇಡಬೇಕು? ಗಣಪತಿಗೆ ಯಾವಾಗಲೂ ಬೆಸ ಸಂಖ್ಯೆ ಅಂದರೆ 1, 3, 5, 7 ಈ ರೀತಿ ಬೆಸ ಸಂಖ್ಯೆ. ಹಾಗಾಗಿ ಒಂದು ದಿನ ನಾವು ಗಣಪತಿಯನ್ನು ಇಡಬಹುದು ಅಥವಾ 3 ದಿನ ಇಡಬೇಕಾಗತ್ತೆ. ಈಗ ಶನಿವಾರ ನೀವು ಗಣೇಶನನ್ನು ಇಟ್ಟರೆ ಶನಿವಾರ ಭಾನುವಾರ, ಭಾನುವಾರ ಸಂಜೆ ಕದಲಿಸಿ ಮತ್ತು ಸೋಮವಾರ ಬೆಳಗ್ಗೆ ವಿಸರ್ಜನೆ ಮಾಡಬೇಕಾಗತ್ತೆ. ಒಂದೇ ದಿನಕ್ಕೆ ಪೂಜೆ ಮಾಡಿ ವಿಸರ್ಜನೆ ಮಾಡುವಂಥವರಾದರೆ ಭಾನುವಾರ ಬೆಳಗ್ಗೆ ಗಣಪತಿಯನ್ನು ಪ್ರತಿಷ್ಠಾಪನೆ ಮಾಡಬೇಕು. ಬೆಳಗ್ಗೆ 8:00 to 8:30 ಒಳಗಡೆ ತುಂಬಾ ಶುಭ ಮುಹೂರ್ತ ಇದೆ, ಆ ಸಮಯದಲ್ಲಿ ಗಣಪತಿಯನ್ನು ಪ್ರತಿಷ್ಠಾಪನೆ ಮಾಡಿ ನೀವು ಸಂಜೆಗೆ ವಿಸರ್ಜನೆ ಮಾಡ್ಕೋಬಹುದು. ಬೆಳಗ್ಗೆ 8:00 to 8:30 ಒಳಗಡೆ ಪೂಜೆ ಮಾಡೋದಕ್ಕೆ ಆಗಲಿಲ್ಲ ಅಂತಂದರೆ ಮಧ್ಯಾಹ್ನ 11:00 to 1:30 ಒಳಗಡೆನೂ ಕೂಡ ಗಣಪತಿಯನ್ನು ಪ್ರತಿಷ್ಠಾಪನೆ ಮಾಡಿ ನೀವು ಪೂಜೆನ ಮಾಡ್ಕೋಬಹುದು. ಮತ್ತು ಸಂಜೆ ಅದೇ ದಿನ ಸಂಜೆ ಶನಿವಾರ ಸಂಜೆ ಗೋಧೂಳಿ ಸಮಯದಲ್ಲಿ 5:30 ನೀವು ಗಣಪತಿಯನ್ನು ಕದಲಿಸ್ಬೇಕು. ಆ ನಂತರ 8 ಗಂಟೆ ಒಳಗಾಗಿ ವಿಸರ್ಜನೆ ಮಾಡ್ಕೋಬೇಕು. ರಾತ್ರಿ 8:15 ಚಂದ್ರೋದಯ ಆಗುತ್ತೆ. ಹಾಗಾಗಿ ಹೇಳ್ತಾ ಇದ್ದೀನಿ, ಚಂದ್ರೋದಯಕ್ಕಿಂತ ಮೊದಲೇ ಗಣಪತಿಯನ್ನು ವಿಸರ್ಜನೆ ಮಾಡಿಬಿಡ್ಬಿಡ್ತಾರೆ, ಅಥವಾ ತುಂಬ ಜನ ಕದಲಿಸಿ ಹಾಗೆ ಬಿಟ್ಬಿಡ್ತಾರೆ, ಭಾನುವಾರ ಬೆಳಗ್ಗೆ ಕೂಡ ವಿಸರ್ಜನೆಯನ್ನು ಮಾಡ್ಕೋತಾರೆ. ಅದು ಅವರವರ ಪದ್ಧತಿ ಹೇಗಿರುತ್ತೋ ಆ ರೀತಿ ನೀವು ಮಾಡ್ಕೋಬಹುದು. ಶುಕ್ರವಾರದ ಪೂಜೆ ತಯಾರಿಯನ್ನು ಈಗ ತಿಳಿಸ್ಕೊಡ್ತೀನಿ ಬನ್ನಿ. ಈಗಾಗಲೇ ಹಿಂದಿನ ವಿಡಿಯೋದಲ್ಲಿ ಗೌರಿ ಪೂಜೆಯನ್ನು ಸರಳವಾಗಿ ಯಾವ ರೀತಿ ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಟ್ಟಿದ್ದೀನಿ. ಅದೇ ರೀತಿ ಪದ್ಧತಿ ಇಲ್ಲದವರು ಕೂಡ ಗೌರಿ ಗಣೇಶ ಹಬ್ಬವನ್ನು ಸರಳವಾಗಿ ಮನೆಯಲ್ಲಿ ಯಾವ ರೀತಿ ಆಚರಣೆ ಮಾಡಬೇಕು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿ. ಶುಕ್ರವಾರ ಬೆಳಗ್ಗೆ 5:30 to 8 ಒಳಗೆ ಗೌರಿ ಪೂಜೆಯನ್ನು ಮಾಡ್ಕೋಬೇಕು. ತಟ್ಟೆಗಳಲ್ಲಿ ಗೌರಿ ಸಾಮಾನುಗಳನ್ನು ಹೇಗೆ ಜೋಡಿಸ್ಬೇಕು, ಯಾವ್ಯಾವ ವಸ್ತುಗಳನ್ನು ಇಡಬೇಕು, ಯಾವ ರೀತಿ ನೈವೇದ್ಯ ಮಾಡಬೇಕು ಅನ್ನೋದೆಲ್ಲನೂ ಕೂಡ ಈಗಾಗಲೇ ಹಿಂದಿನ ವಿಡಿಯೋದಲ್ಲಿ ತಿಳಿಸಿದ್ದೀನಿ. ಆ ವಿಡಿಯೋ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ನೀವು ನೋಡ್ಕೊಳ್ಳಿ. ಗೌರಿ ಪೂಜೆ ತಯಾರಿನ ಅದೇ ರೀತಿ ಮಾಡ್ಕೋಬೇಕು. ಗೌರಿ ಪೂಜೆಗೆ ಬೇಕಾಗಿರೋ ಎಲ್ಲ ವಸ್ತುಗಳನ್ನು ನೀವು ಹಿಂದಿನ ದಿನನೇ ಆದಷ್ಟು ಸಿದ್ಧತೆ ಮಾಡಿ ಇಟ್ಕೊಳ್ಳಿ. ಹೊಸದಾಗಿ ಒಂದು ಬ್ಲೌಸ್ ಪೀಸು, 1 ಡಜನ್ ಬಳೆ, ಎಲೆ ಅಡಿಕೆ ಬಾಳೆಹಣ್ಣು, ನಿಮಗೆ ಶಕ್ತಿ ಇದ್ದರೆ ಇನ್ನೂ 5 ರೀತಿಯ ಹಣ್ಣುಗಳನ್ನು ಕೂಡ ತಂದಿಟ್ಕೋಬಹುದು. ಗೌರಿ ಪೂಜೆಗೆ ಮಲ್ಲಿಗೆ ಹೂವು, ತಾವರೆ ಹೂವು, ಯಾವುದೇ ರೀತಿ ಕೆಂಪು ಹೂಗಳನ್ನು ಕೂಡ ಉಪಯೋಗಿಸ್ಬಹುದು. ಇನ್ನು ಅರ್ಚನೆ ಮಾಡೋದಕ್ಕೆ ಸ್ವಲ್ಪ ಬಿಡಿ ಹೂಗಳು, ಗೆಜ್ಜೆ ವಸ್ತ್ರ ಎಲ್ಲನೂ ಕೂಡ ಹೊಸದಾಗೇ ತೊಗೋಬೇಕು. ಅರಿಶಿನ ಕೊಂಬು, ಅರಿಶಿನ ಕುಂಕುಮ, ಪೂಜೆಗೆ ಬೇಕಾಗಿರೋ ಎಲ್ಲ ವಸ್ತುಗಳನ್ನು ಆದಷ್ಟು ಹೊಸದಾಗೆ ತೊಗೊಂಡು ಬನ್ನಿ. ಇದನ್ನೆಲ್ಲ ಕೂಡ ರೆಡಿ ಮಾಡಿ ಇಟ್ಕೊಳ್ಳಿ. ಪದ್ಧತಿ ಇಲ್ಲದೆ ಸರಳವಾಗಿ ಪೂಜೆ ಮಾಡುವಂಥವರು ವ್ರತದ ದಾರನ ಕೈಗೆ ಕಟ್ಕೊಳ್ಳೋದೇನೂ ಬೇಕಿಲ್ಲ, ಹಾಗೆ ಸರಳವಾಗಿ ಪೂಜೆ ಮಾಡಿಕೊಂಡ್ರೆ ಸಾಕಾಗುತ್ತೆ. ಈ ರೀತಿ ನೀವೆಲ್ಲ ಸಿದ್ಧತೆಯನ್ನು ಮಾಡಿಕೊಂಡು ಶುಕ್ರವಾರ ಬೆಳಗ್ಗೆ 5:30 ಪೂಜೆನ ಪ್ರಾರಂಭ ಮಾಡ್ಕೊಳ್ಳಿ.
ನಿಮ್ಮ ಮನೆಯಲ್ಲಿ ಶಿವ ಪಾರ್ವತಿ ಫೋಟೋ ಇದ್ರೆ ಆ ಫೋಟೋ ಮುಂದೆ ಈಗ ಹೇಳಿರೋ ವಸ್ತುಗಳನ್ನ ತಟ್ಟೆಗಳಲ್ಲೆಲ್ಲ ಕೂಡ ಜೋಡಿಸಿ ಆ ಫೋಟೋ ಮುಂದೆ ಇಟ್ಟು ತುಪ್ಪದ ದೀಪಗಳನ್ನ ಹಚ್ಚಿ ಪೂಜೆನ ಪ್ರಾರಂಭ ಮಾಡಬಹುದು. ಶಿವ ಪಾರ್ವತಿ ಫೋಟೋ ಇಲ್ಲ ಅಂತಂದ್ರೆ ಕಳಸದ ಪಕ್ಕದಲ್ಲೂ ಕೂಡ ಇದನ್ನೆಲ್ಲ ಇಟ್ಟು ಪೂಜೆನ ಪ್ರಾರಂಭ ಮಾಡ್ಕೊಳ್ಳಿ. ಮೊದಲು ಗಣಪತಿ ಪ್ರಾರ್ಥನೆ, ಆ ನಂತರ ಮನೆದೇವರ ಪ್ರಾರ್ಥನೆ, ಶಿವ ಪಾರ್ವತಿಯನ್ನ ಸ್ಮರಣೆ ಮಾಡಿ, ಲಕ್ಷ್ಮೀ ನಾರಾಯಣನ ಸ್ಮರಣೆ ಮಾಡಿ ಗೌರಿ ಪೂಜೆನ ಶುರು ಮಾಡ್ಕೊಳ್ಳಿ. ಆ ದಿನ ಕಳಸಕ್ಕೆ ಅಥವಾ ಶಿವ ಪಾರ್ವತಿಯ ಫೋಟೋಗೆ 3 ಅಥವಾ 5 ಎಳೆ ಗೆಜ್ಜೆ ವಸ್ತ್ರನ ಏರಿಸಿ ಹೂಗಳಿಂದ ಅಲಂಕಾರ ಮಾಡಿ ಪೂಜೆನ ಪ್ರಾರಂಭ ಮಾಡ್ಕೊಳ್ಳಿ. ಗೌರಿ ಅಷ್ಟೋತ್ತರನ ಹೇಳ್ತಾ ಕುಂಕುಮಾರ್ಚನೆಯನ್ನ ಮಾಡ್ಕೊಳ್ಳಿ. ಅರ್ಚನೆ ಎಲ್ಲ ಮುಗಿದ್ಮೇಲೆ ಸ್ವರ್ಣ ಗೌರಿಯ ವ್ರತ ಕಥೆಯನ್ನ ಓದಬೇಕು. ನಿಮ್ಮ ಹತ್ರ ಬುಕ್ ಇಲ್ಲ ಅಂದ್ರೆ ನಾನು ಆ ಕಥೆಯನ್ನ ಸಪ್ರೇಟ್ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಆ ಕಥೆನ ಕೇಳಬೇಕು. ಕೈಯಲ್ಲಿ ಹೂವು ಅಕ್ಷತೆಯನ್ನ ಇಟ್ಕೊಂಡು ಆ ಕಥೆಯನ್ನ ಕೇಳಿ ಆ ಅಕ್ಷತೆಯನ್ನ ಗೌರಿಯ ಮುಂದೆ ಹಾಕಿ, ಅಥವಾ ನೀವು ಫೋಟೋ ಕಳಸದ ಮುಂದೆ ಕೂಡ ಹಾಕ್ಬಹುದು. ಹಾಕಿ ಕೊನೆಯಲ್ಲಿ ಮಹಾಮಂಗಳಾರತಿಯನ್ನ ಮಾಡಿ ಮನೆಯವರೆಲ್ಲರಿಗೂ ಕೂಡ ಮಂಗಳಾರತಿಯನ್ನ ಕೊಟ್ಟು ನಮಸ್ಕಾರ ಮಾಡ್ಕೊಳ್ಳಿ. ಇನ್ನು ಮಧ್ಯಾಹ್ನ ಹಬ್ಬದ ಅಡಿಗೆಯನ್ನ ಮಾಡಿ ನೈವೇದ್ಯಕ್ಕೆ ಇಡಬೇಕು. ಮನೆ ಹೆಣ್ಮಕ್ಳಿಗೆ ಮೊದಲು ಊಟನ ಬಡಿಸ್ಬೇಕು. ಅದೇ ದಿನ ಸಂಜೆ ಹೊಸ್ಲಿಗೆ ದೀಪಗಳನ್ನೆಲ್ಲ ಹಚ್ಚಿ, ತುಳಸಿ ಮುಂದೆ ಕೂಡ ತುಪ್ಪದ ದೀಪನ ಹಚ್ಚಿ, ಮತ್ತೆ ಸಂಜೆ ದೇವಿ ಮುಂದೆ ದೀಪ ಹಚ್ಚಿ ಪೂಜೆನ ಮಾಡ್ಕೊಳ್ಳಿ. ಮಾರನೇ ದಿನ ಗಣಪತಿ ಪೂಜೆ. ಅವತ್ತು ಕೂಡ ಅಷ್ಟೇ, ಬೆಳಗ್ಗೆ 8 to 8:30 ಪೂಜೆಗೆ ಶುಭ ಸಮಯ ಅಂತಾನೆ ಹೇಳ್ಬೋದು. ಆ ಸಮಯದಲ್ಲಿ ಪೂಜೆ ಮಾಡೋದಕ್ಕಾಗಲಿಲ್ಲ ಅಂದ್ರೆ ಮಧ್ಯಾಹ್ನ 11 ಗಂಟೆಯಿಂದ 1 ಗಂಟೆ ಒಳಗೂ ಕೂಡ ಗಣಪತಿ ಪೂಜೆಯನ್ನ ಮಾಡ್ಕೋಬಹುದು. ಗಣಪತಿ ವಿಗ್ರಹ ನಿಮ್ಮನೇಲಿದ್ರೆ ಹಾಲಿನ ಅಭಿಷೇಕವನ್ನ ಮಾಡ್ಕೊಳ್ಳಿ. ಹಾಲಿನ ಅಭಿಷೇಕ ಮಾಡಿ ಓಂ ಗಂ ಗಣಪತಿಯೇ ನಮಃ ಅಂತ 108 ಸಲ ಹೇಳ್ಕೊಳ್ತಾ ಹಾಲಿನ ಅಭಿಷೇಕವನ್ನ ಮಾಡ್ಕೊಳ್ಳಿ. ಹಸಿ ಹಾಲಿನ ಅಭಿಷೇಕನೇ ಮಾಡಬೇಕು. ಅದಾದ ನಂತರ ಶುದ್ಧವಾದ ನೀರಿನಲ್ಲಿ ತೊಳೆದು ಗಂಧ ಅರಿಶಿನ ಕುಂಕುಮನ ಹಚ್ಚಿ ಗಣಪತಿಯನ್ನ ಒಂದು ಪೀಠದ ಮೇಲೆ ಪ್ರತಿಷ್ಠಾಪನೆ ಮಾಡ್ಕೊಳ್ಳಿ. ಒಂದು ಪೀಠನ ಇಟ್ಟು ಅದರ ಮೇಲೆ ಅಷ್ಟದಳ ಪದ್ಮವನ್ನ ಬರಿಬೇಕು. ಅದ್ರ ಮೇಲೆ ಗರಿಕೆಗಳನ್ನ ಇಟ್ಟು ಅರಿಶಿನ ಕುಂಕುಮಾಕ್ಷತೆ ಎಲ್ಲನೂ ಕೂಡ ಹಾಕಿ ಗರಿಕೆಗಳನ್ನ ಇಟ್ಟು ಅಲ್ಲಿ ಗಣಪತಿ ವಿಗ್ರಹನ ಪ್ರತಿಷ್ಠಾಪನೆ ಮಾಡಬೇಕು. 2 ಎಳೆ ಗೆಜ್ಜೆ ವಸ್ತ್ರನ ಏರಿಸಿ 21 ಗರಿಕೆಗಳನ್ನು ಕೂಡ ಇಟ್ಟು ಎಕ್ಕದ ಹೂವಿನ ಹಾರ ಅಂದರೆ ಬಿಳಿ ಎಕ್ಕದ ಹೂವಿನ ಹಾರನೇ ಹಾಕಬೇಕು. ಮತ್ತು ಕೆಂಪು ಹೂಗಳಿಂದ ಅಲಂಕಾರ ಮಾಡ್ಕೊಳ್ಳಿ. ತಾವರೆ ಹೂವು, ದಾಸವಾಳ ಅಥವಾ ಕೆಂಪು ಕಣಗಲೆ ಹೂವು, ಮಲ್ಲಿಗೆ ಹೂವು, ಈ ರೀತಿ ಸುಗಂಧ ಭರಿತವಾದಂಥ ಹೂಗಳಿಂದ ಅಲಂಕಾರವನ್ನು ಮಾಡಿಕೊಂಡು 2 ತುಪ್ಪದ ದೀಪಗಳನ್ನು ಹಚ್ಚಿ ಗಣಪತಿಗೆ ಇಷ್ಟವಾದ ಮೋದಕ, ಕಡುಬು, ಕಡಲೆಕಾಳು, ಉಸ್ಲಿ, ಈ ರೀತಿ ಗಣಪತಿ ಭೋಜನ ಪ್ರಿಯ ಅಂತ ಎಲ್ರಿಗೂ ಕೂಡ ಗೊತ್ತು. ಹಾಗಾಗಿ ನಿಮ್ಮ ಶಕ್ತಿ ಅನುಸಾರ ಯಥೇಚ್ಛವಾಗಿ ನೈವೇದ್ಯವನ್ನ ಅರ್ಪಣೆ ಮಾಡಬೇಕು. ಕಬ್ಬೇನಾದರೂ ಸಿಕ್ಕಿದ್ರೆ ಖಂಡಿತ ಅದನ್ನು ಕೂಡ ನೈವೇದ್ಯಕ್ಕೆ ಇಡಿ. ಯಾಕಂದ್ರೆ ಗಣಪತಿಗೆ ಕಬ್ಬು ಕೂಡ ತುಂಬಾನೇ ಇಷ್ಟ ಆಗುತ್ತೆ. ಹಾಗಾಗಿ 5 ರೀತಿ ಹಣ್ಣುಗಳು ಪ್ರತಿಯೊಂದನ್ನು ಕೂಡ ತಟ್ಟೆಯಲ್ಲಿ ಜೋಡಿಸಿ ನೈವೇದ್ಯವನ್ನ ಅರ್ಪಣೆ ಮಾಡಿ ಗಣಪತಿಯ ಸ್ತೋತ್ರನ ಹೇಳ್ಕೊಳ್ತಾ ಅಷ್ಟೋತ್ತರವನ್ನ ಮಾಡ್ಕೊಳ್ತಾ ಗಣಪತಿಗೆ ಗರಿಕೆಯಿಂದ ಅಷ್ಟೋತ್ತರನ ಮಾಡ್ಕೊಳ್ಳಿ. ನಿಮ್ಗೆ ಅಷ್ಟೋತ್ತರ ಹೇಳೋದಿಕ್ ಬರಲ್ಲ ಅಂತಂದ್ರೆ ಓಂ ಗಂ ಗಣಪತಿಯೇ ನಮಃ ಅಂತ 108 ಸಲ ಹೇಳ್ತಾ ಗರಿಕೆಯಿಂದ ಅರ್ಚನೆ ಮಾಡ್ಕೋಬೇಕು. ಇದನ್ನ ದೂರ್ವಾರ್ಚನೆ ಅಂತ ಕೂಡ ಕರೀತಾರೆ. ಹಾಗಾಗಿ ಗರಿಕೆಯಿಂದ ಅರ್ಚನೆಯನ್ನ ಮಾಡ್ಕೊಳ್ಳಿ. ಅದಾದ ನಂತರ ಮಹಾಮಂಗಳಾರತಿಯನ್ನ ಮಾಡ್ತಾ ಮನೆಯವರೆಲ್ಲರಿಗೂ ಕೂಡ ಮಹಾಮಂಗಳಾರತಿ ಕೊಡಿ. ಆದಷ್ಟು ಪೂಜೆ ಸಮಯಕ್ಕೆ ಮನೆಯವರೆಲ್ಲರೂ ಸ್ನಾನ ಮಾಡಿ ಹೊಸ ಬಟ್ಟೆಗಳನ್ನ ಹಾಕೊಂಡು ಪೂಜೆಗೆ ಭಾಗವಹಿಸೋದು ತುಂಬಾನೇ ಒಳ್ಳೇದು. ಇದಿಷ್ಟು ಕೂಡ ಬೆಳಗಿನ ಪೂಜೆ ಆಗಿರುತ್ತೆ. ಇನ್ನು ಆ ಮನೆಯಲ್ಲಿ ಪೂಜೆ ಆದ ನಂತರ ಸಾಕಷ್ಟು ಜನ ಹುತ್ತುಕ್ಕೋಗಿ ತನಿ ಎರ್ಕೊಂಡು ಬರ್ತಾರೆ, ಅಥವಾ ಮನೆಯಲ್ಲೇ ಹಬ್ಬದ ಅಡುಗೆಯನ್ನು ಮಾಡಿ ಗಣಪತಿಗೆ ನೈವೇದ್ಯನ ಅರ್ಪಿಸ್ತಾರೆ. ಇನ್ನು ಮಧ್ಯಾಹ್ನ ಏನು ನೀವು ಅಡುಗೆ ಮಾಡಿರ್ತೀರೋ ಅದನ್ನು ಕೂಡ ಅದೇ ರೀತಿ ಬಾಳೆ ಎಲೆ ಆಗಲಿ, ಅಡಿಕೆ ತಟ್ಟೆ ಆಗಲಿ, ಅದನ್ನು ಇಟ್ಟು ಅದ್ರ ಮೇಲೆ ಮಾಡಿರೋ ಅಡುಗೆ ಎಲ್ಲ ಬಡಿಸಿ ಗಣಪತಿಗೆ ನೈವೇದ್ಯನ ಮಾಡ್ಕೋಬೇಕು. ಮಾಡಿರೋ ಅಡುಗೆನ ಸ್ವಲ್ಪ ಸ್ವಲ್ಪನೇ ಬಡಿಸಿ, ಅಥವಾ ಮುತ್ತುಗದ ಎಲೆ ಆಗಿರಲಿ, ಯಾವುದೇ ಊಟದ ಎಲೆ ಆಗಿರಲಿ, ಪೇಪರ್ ಎಲೆ ಒಂದ್ಬಿಟ್ಟು ಬೇರೆದನ್ನ ನೋಡಿಕೊಂಡು ನೀವು ಅದರಲ್ಲಿ ನೈವೇದ್ಯನ ಬಡಿಸಿ ಮಧ್ಯಾಹ್ನ ಕೂಡ ಪೂಜೆ ಮಾಡಿ ಆ ಪ್ರಸಾದನ ತಗೊಂಡು ಮನೆಯವರು ಯಾರಾದರೂ ಊಟನ ಮಾಡ್ಕೋಬಹುದು. ಇನ್ನು ಸಂಜೆ ತುಂಬಾನೇ ಮುಖ್ಯ, ಇದನ್ನಂತೂ ಮರಿಬೇಡಿ. ಸಂಜೆ 5:30 ಕೈಕಾಲು ಮುಖ ಎಲ್ಲ ತೊಳ್ಕೊಂಡು ಮತ್ತೆ ದೇವ್ರ ಮುಂದೆ ದೀಪನ ಹಚ್ಚಿ ನೀವೇನು ಗಣಪತಿನ ಪ್ರತಿಷ್ಠಾಪನೆ ಮಾಡಿರ್ತೀರಲ್ಲ ಕೆಂಪಾರತಿಯನ್ನ ಮಾಡಬೇಡಿ. ಹಿಂದಿನ ದಿನ ಶುಕ್ರವಾರ ಗೌರಿ ಪೂಜೆ ಮಾಡಿರ್ತೀರಾ, ಮಾರನೇ ದಿನ ಗಣಪತಿ ಪೂಜೆ ಮಾಡಿರ್ತೀರಾ, ಇಬ್ಬರಿಗೂ ಸೇರಿಸಿ ಭಾನುವಾರ ಸಂಜೆ ಕೆಂಪಾರತಿನ ಮಾಡಿ ಹೊರಗಡೆ ಹಾಕ್ಬಿಡಿ. ಆ ಗಣಪತಿಯನ್ನ 5:30 ಕದಲಿಸ್ಬೇಕು. ಕದಲಿಸಿ ಹಾಗೆ ಬಿಟ್ಬಿಡಿ. ಅಂದ್ರೆ ಗಣಪತಿಯ ಮೇಲೆ ಇಟ್ಟಿರುವಂತಹ ಗರಿಕೆ ಆಗಿರ್ಲಿ, ಬಲಭಾಗದಲ್ಲಿ ಇಟ್ಟಿರುವಂತಹ ಹೂಗಳನ್ನಾಗಿರ್ಲಿ, ಅದನ್ನೆಲ್ಲ ತೆಗೆದು ನೀವು ಪಕ್ಕಕ್ಕಿಟ್ಟು ಆ ಪೀಠನ ಅಲುಗಾಡಿಸ್ಬೇಕು ಅಷ್ಟೇ. ಆ ರೀತಿ ಅಲುಗಾಡಿಸಿ ಹಾಗೆ ಬಿಟ್ಬಿಡಿ. ಯಾರಾದ್ರೂ ಮನೆಗೆ ಬರೋರಿದ್ರೆ ಅವ್ರಿಗೆ ಆ ದಿನ ಅರಿಶಿನ ಕುಂಕುಮ ಎಲ್ಲ ಕೊಡಿ. ಹಬ್ಬ ದಿನ ತಾವಾಗೆ ಯಾರಾದರೂ ಹೆಣ್ಮಕ್ಳು ಮನೆಗೆ ಬಂದರೆ ಹಾಗೆ ಕಳ್ಸೋಕೆ ಹೋಗಬೇಡಿ. ಮಾಡಿರೋ ಪ್ರಸಾದ ಏನಾದರೂ ಸ್ವಲ್ಪ ಕೊಟ್ಟು ಅವ್ರಿಗೆ ಅರಿಶಿನ ಕುಂಕುಮ ಫಲ ತಾಂಬೂಲಗಳನ್ನು ಕೊಟ್ಟು ಕಳಿಸ್ಕೊಡಿ.
ಯಾವುದೇ ಕಾರಣಕ್ಕೂ ಸಂಜೆ 7 ಗಂಟೆ ನಂತರ ಹೊರಗಡೆ ಹೋಗೋದನ್ನ ಅವಾಯ್ಡ್ ಮಾಡಿ ಚಂದ್ರ ದರ್ಶನವನ್ನ ಮಾಡಬಾರ್ದು. ಗೊತ್ತಿಲ್ಲದೆ ಮಾಡಿದ್ರು ಕೂಡ ಅದರ ಒಂದು ಪ್ರತಿಫಲನ ಅನುಭವಿಸ್ಲೇಬೇಕಾಗತ್ತೆ 1 ವರ್ಷದವರೆಗೂ. ಹಾಗಾಗಿ ಹೇಳ್ತಾ ಇದ್ದೀನಿ, ನಮ್ಮ ಎಚ್ಚರಿಕೆಯಲ್ಲಿ ನಾವಿರಬೇಕು ಅಲ್ವಾ. ಭಾನುವಾರ ಬೆಳಗ್ಗೆ ಎದ್ದು ಸ್ನಾನ ಮಾಡಿಕೊಂಡು ಮನೆಯೆಲ್ಲ ಗುಡಿಸಿ ಒರೆಸಿ ಹಿಂದಿನ ದಿನ ಕದಲಿಸಿ ಹಾಗೆ ಇಟ್ಟಿರ್ತಿರಲ್ಲ ಗಣಪತಿ ಮೂರ್ತಿಯನ್ನು, ಅದನ್ನೆಲ್ಲ ತೆಗೆದು ಹಿಂದಿನ ದಿನ ಹಾಕಿರೋ ಹೂವು, ನೀವೇನು ಹಣ್ಣುಗಳೆಲ್ಲ ಇಟ್ಟಿರ್ತೀರ ಅದನ್ನೆಲ್ಲನೂ ಕೂಡ ತೆಗೆದು ದೇವ್ರ ಮನೆಯನ್ನು ಸಿಂಪಲಾಗಿ ಹಾಗೆ ಕ್ಲೀನ್ ಮಾಡ್ಕೊಳ್ಳಿ. ಪ್ರತಿಯೊಂದನ್ನು ತೆಗೆದು ತೊಳಿಬೇಕು ಅಂತೇನಿಲ್ಲ. ಗಣಪತಿ ಮೂರ್ತಿ ಮತ್ತು ದೀಪಗಳು ಇದಿಷ್ಟನ್ನು ಮಾತ್ರ ತೊಳೆದು ಆ ದಿನ ಮತ್ತೆ ಬೇರೆ ಹೂಗಳನ್ನ ಇಟ್ಟು ನೀವು ದೀಪ ಹಚ್ಚಿ ಪೂಜೆ ಮಾಡ್ಕೊಳ್ಳಿ. ಒಂದು ಹಣ್ಣನ್ನು ನೈವೇದ್ಯಕ್ಕೆ ಇಟ್ಟರು ಕೂಡ ಸಾಕಾಗತ್ತೆ. ಭಾನುವಾರ ಬೆಳಗ್ಗೆ ಈ ರೀತಿ ಮಾಡಲೇಬೇಕು. ಗಣೇಶ ಹಬ್ಬದ ದಿನ ತುಂಬಾ ಜನ ನಾಗರಕಲ್ ಪೂಜೆ ಮಾಡಿ ಹುತ್ತಕ್ಕೆ ಅಥವಾ ನಾಗರಕಲ್ಗೆ ತನಿ ಎರಿತಾರೆ. ಇದನ್ನ ಯಾವ ರೀತಿ ಮಾಡಬೇಕು, ಯಾವ ಸಮಯದಲ್ಲಿ ಮಾಡಿದ್ರೆ ತುಂಬಾ ಒಳ್ಳೇದು, ಉಪವಾಸ ಇರಬೇಕಾ ಬೇಡವಾ, ಯಾವ ರೀತಿ ಆಚರಣೆ ಮಾಡಬೇಕು ಅನ್ನೋದನ್ನ ಮುಂದಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ಗೌರಿ ಗಣೇಶ ಹಬ್ಬವನ್ನ ಸರಳವಾಗಿ ಮನೆಯಲ್ಲಿ ಯಾವ ರೀತಿ ಆಚರಣೆ ಮಾಡಬೇಕು, ಗೌರಿ ಗಣೇಶನನ್ನ ಕೂರಿಸದೇ ಇರೋರು ಹಬ್ಬನ ಯಾವ ರೀತಿ ಆಚರಣೆ ಮಾಡಬೇಕು ಅನ್ನುವಂತ ಸರಳವಾದ ವಿಧಾನವನ್ನ ತಿಳಿಸ್ಕೊಟ್ಟಿದ್ದೀನಿ. ಹೆಚ್ಚಿನ ಮಾಹಿತಿಗೆ ಡಿಸ್ಕ್ರಿಪ್ಷನ್ ಅನ್ನ ಚೆಕ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಹೋಗ್ಬರ್ಲಾ.